ಸಾಕಷ್ಟು ಸಮಸ್ಯೆಗಳಾಗಿದ್ವು, ಅವಾಂತರಗಳೇ ಸೃಷ್ಟಿಯಾಗಿತ್ತು. ಈ ಕಷ್ಟ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಬೊಮ್ಮಾಯಿಯವರು ನಗರ ಸಂಚಾರವನ್ನ ಮಾಡಿದ್ರು. ಅದು ಓದ ಪುಟ ಬಂದ ಪುಟ ರೀತಿಯಲ್ಲಿ ಇತ್ತು. ಅದು ಕೆಲವೇ ಕೆಲವು ನಿಮಿಷಗಳಿಗೆ ಸೀಮಿತವಾಗಿತ್ತು. ಮುಖ್ಯಮಂತ್ರಿಗಳ ರೌಂಡ್ ಇದರ ಬಗ್ಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಳೆ ಸಂಕಷ್ಟದ ಮಧ್ಯೆ ಓಟು ಗಿಟ್ಟಿಸೋ ಆಟ. ಸಿಎಂ ಬಂದ್ರು ಕಳೆಯಲಿಲ್ಲ ಸಂತ್ರಸ್ತರ ಸಂಕಷ್ಟ. ಜನರು ನೆರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ಗಳಲ್ಲಿ ನೀರು ತುಂಬಿ ಹಾನಿಯಾಗಿವೆ. ಮೊಳಕಾಲುದ್ದ ನೀರಿನ ಮಧ್ಯೆ ಜನರು ಜಾಗರಣೆ ಮಾಡಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಬಿಬಿಎಂಪಿ ಚುನಾವಣೆಗೆ ಕಾಲಮಿತಿ ಘೋಷಣೆಯಾಗಿದೆ. ಮತಬುಟ್ಟಿ ತುಂಬಿಸಿಕೊಳ್ಳುವಂತ ಸಮಯ ಕೂಡಿ ಬಂದರೂ ಕೂಡ ಸಿಎಂ ಬೊಮ್ಮಾಯಿ ನಾಮಕಾವಸ್ಥೆ ಸಿಟಿ ರೌಂಡ್ಸ್ ಅನ್ನು ಮಾಡಿದ್ರು. ಅವರು ಬಂದು ಹೋಗಿರೋದೇ ಗೊತ್ತಿಲ್ವಲ್ಲ ಸರ್ ನಮಗೆ. ಹೌದು, ಇವತ್ತು ಸಿಎಂ ಬರ್ತಾರೆ ಅಂತ ನೀರಿದ್ದಂತ ರಸ್ತೆಗಳನ್ನ ಲಕ್ಕ ಲಕ್ಕ ಅಂತ ಹೊಳೆಯುವ ಹಾಗೆ ಮಾಡಲಾಗಿತ್ತು. ಏಕಾಏಕಿ ಬದಲಾವಣೆಯನ್ನ ಶ್ರೀ ಸಾಯಿ ಲೇಔಟ್ ಜನರು ಕಣ್ ಕಣ್ ಬಿಟ್ ನೋಡ್ಕೊಂಡ್ರು. ಆದ್ರೆ ಸೈರನ್ ಹಾಕೊಂಡು ಬಂದ ಸಿಎಂ ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋದ್ರು. ಅದಕ್ಕೂ ಮುನ್ನ 6 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವಂತ ಭರವಸೆ ಬೇರೆ ಕೊಟ್ರು. ಮೇನ್ ವೆಂಟದ್ದು ಮುಂದಿನ ವಾರ ಟೆಂಡರ್ ಕರೀತಾ ಇದ್ದೇವೆ. ಸುಮಾರು 42 ಕೋಟಿ ರೂಪಾಯಿದು ರೈಲ್ವೆದವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಒಂದು 5-6 ತಿಂಗಳಲ್ಲಿ ಆದರೆ ಇದು ಮೇಜರ್ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನು ಅರ್ಕಾವತಿ ಲೇಔಟ್ನಿಂದ ಹೋಗುವಂಥದ್ದಕ್ಕೆ ಇನ್ನೊಂದು ವೆಂಟ್ ಮಾಡಬೇಕು ಅಂದಿದ್ದಾರೆ. ಅದು ಕೂಡ ರೈಲ್ವೆದ ಕರೆಸ್ಪಾಂಡೆನ್ಸ್ ಆಗಿದೆ, ಅದನ್ನು ಕೂಡ ಮಾಡ್ತೀವಿ. ಎರಡನ್ನೂ ಕೂಡ ಇನ್ನು 6 ತಿಂಗಳಲ್ಲಿ ಮುಗಿಸ್ತೀವಿ ನಾವು. ಸಿಎಂ ಬರ್ತಾರೆ ಅಂತ ಜನರು ಕೆಲಸಕ್ಕೂ ಹೋಗದೆ ಸಮಸ್ಯೆ ಹೇಳಿಕೊಳ್ಳಕ್ಕೆ ಕಾಯ್ತಾ ಇದ್ರು. ಆದರೆ ಸಿಎಂ ಬೊಮ್ಮಾಯಿಯವರು ಬಂದ ಪುಟ್ಟ ಹೋದ ಪುಟ್ಟ ಯಾತ್ರೆ ಕಂಡು ಜನರು ಕೆರಳಿದ್ರು. ಸಿಎಂ ವಿರುದ್ಧ ಬೇಸರವನ್ನ ಹೊರಹಾಕಿದ್ರು. ನೀರು ಇವಾಗ ಅವ್ರು ಬಂದ್ರು ಅಂತ ಹೇಳಿದ್ರು, ನಮ್ನೆ ಯಾರು ಬಿಟ್ಟಿಲ್ಲ, ನಾವು ಮಾತು ಆಡಿಲ್ಲ, ನಾವು ನೋಡು ಇಲ್ಲ. ಹೇಳ್ಬೇಕಾಗಿತ್ತು, ಫುಲ್ ಲಾಸ್ ಆಗಿದೆ ನಮ್ದು. ಏನಂತ ನಾವು ಹೇಳ್ಬೋದು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬೆಡ್ ಎಲ್ಲ ಹೋಗಿದೆ, ರೇಷನ್ ಫುಲ್ ಹೋಗ್ಬಿಟ್ಟಿದೆ. ಅದ್ ಬಂದ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ ಕಷ್ಟ ಅಲ್ವಾ. ಅವ್ರ ಹಂಗೆ ಹೋದ್ರೆ ನಾವೇನ್ ಮಾಡಕ್ ಆಗಲ್ಲ, ಎಲ್ರು ಓಡೋದ್ರು. ನಾವು ಬರೋಷ್ಗೆ ಅವ್ರು ಇಲ್ಲ ಅಲ್ಲಿ, ನಾವು ನೋಡು ಇಲ್ಲ ಅವ್ರನ್ನ. ಬೆಳಿಗ್ಗೆ 7 ಗಂಟೆಯಿಂದ ಇದ್ದೀವಿ ಇಲ್ಲೇನೆ. ಬೆಳಿಗ್ಗೆ ಬಂದ್ರು ಊಟ ನೀರು ಕೊಟ್ಟು ಹೋದ್ರು ಕುಡಿಯಕ್ಕೆ. ಇವಾಗ ಅವ್ರು ಸಿಎಂ ಬರ್ತಾರೆ ಅಂತ ನಾವು ಇಲ್ಲೇ ಕಾಯ್ತಾ ಇದ್ದೀವಿ. ಬ್ಯಾರಿಕೇಡ್ ಅದು ಎಲ್ಲಿತ್ತೋ ಗೊತ್ತಿಲ್ಲ. ಇವಾಗ ಬೆಳಿಗ್ಗೆ ಇಲ್ಲಿ ನೋಡಿದ್ರೆ ಬ್ಯಾರಿಕೇಡ್ ತಗೊಂಡ್ಬಂದು ಹಾಕಿದ್ದಾರೆ. 3 ದಿವಸ ಆಯಿತು, ಸ್ನಾನ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಮಕ್ಕಳು. ಅವರು ಬಂದು ಹೋಗಿರೋದೇ ಗೊತ್ತಿಲ್ವಲ್ಲ ಸರ್ ನಮಗೆ. ಬಂದು ಮಾತಾಡ್ಬೇಕಲ್ವಾ, ನಮ್ಮ ಕಷ್ಟ ಯಾರು ಕೇಳ್ತಾರೆ. ಸಿಎಂಗೂ ಮುನ್ನ ಎಚ್ ಡಿ ಕೆ ನಗರ ಸಂಚಾರ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇಂದು ಬೆಳಗ್ಗೆ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ರು. ದಾಸರಹಳ್ಳಿಯ ರುಕ್ಮಿಣಿ ನಗರ, ಬೆಲ್ಮಾರ್ ಬಡಾವಣೆ, ಚಿಕ್ಕಬಾಣಾವರಕ್ಕೆ ತೆರಳಿ ಜನರ ಸಂಕಷ್ಟವನ್ನು ಆಲಿಸಿದರು. ಸಿಎಂ ಸಂಚಾರ ಫೋಟೋ ಸೆಷನ್ಗೆ ಸೀಮಿತ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಎಚ್ ಡಿ ಕೆ, ರಾಜಕಾಲುವೆ ಸಮಸ್ಯೆ ಬಗೆಹರಿಸೋಕೆ ಇಷ್ಟು ವರ್ಷ ಬೇಕಾ? ಸಿಎಂ ಸಿಟಿ ರೌಂಡ್ಸ್ ಮಾಡುವ ಬದಲು ಮಾಧ್ಯಮಗಳಲ್ಲಿ ಬರುವ ವರದಿ ನೋಡಿ ಕ್ರಮ ಕೈಗೊಳ್ಳಲಿ ಅಂತ ಕಿಡಿಕಾರಿದ್ರು. ಅವರೆಲ್ಲ 10-10 ವರ್ಷ MLAಗಳಾಗಿದ್ದಾರೆ ಕ್ಷೇತ್ರದಲ್ಲಿ. ಏನು ನೀವು ಹೊರಟು ಹೋಗಿದ್ದೀರಿ, 3 ಟರ್ಮ್ 2 ಟರ್ಮ್ MLA ಆಗಿರ್ತಕ್ಕಂಥವ್ರು, ಅವ್ರ ಕ್ಷೇತ್ರದಲ್ಲಿ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿದೆ. ದುಡ್ಡು ಯಥೇಚ್ಛವಾಗಿ ಕೊಟ್ಟಿದ್ದೀರಿ, 1000 ಕೋಟಿ. ಈಗ ಅಲ್ಲೋಗಿ ನೀವೇನು ನಿಮ್ಮ ಮಂತ್ರಿಗಳನ್ನ ಕರ್ಕೊಂಡೋಗಿ ಏನು ಪರಿಶೀಲನೆ ಮಾಡ್ತೀರಿ? ದುಡ್ಡು ಹೊಡೆದಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತಿರೋ? ಇಲ್ಲ ಜನಗಳ ಸಮಸ್ಯೆ ಕೇಳಕ್ಕೆ ಹೋಗಿದ್ದೀರೋ? 5 ನಿಮಿಷದಲ್ಲಿ ಜನಗಳ ಸಮಸ್ಯೆ ಏನು ಕೇಳ್ತಾರೆ? ಇದೇ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಬೆಂಗಳೂರು ನಗರದ ನಾಗರಿಕರು. ಬೆಂಗಳೂರಿನ ಮಳೆ ಸಂಕಷ್ಟ ನಿವಾರಣೆಗೆ ಸಿಎಂ ಅಷ್ಟ ದಿಕ್ಕುಗಳಿಗೂ ಸಚಿವರನ್ನ ನೇಮಿಸಲಿಕ್ಕೆ ಮುಂದಾಗಿದ್ದಾರೆ. ಎಸ್ಎಂ ಕೃಷ್ಣ ಸಲಹೆಯಂತೆ ಪ್ರತಿ ಝೋನ್ನಲ್ಲೂ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ನೇಮಿಸಿ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಕಣ್ಣಿಡಲಿಕ್ಕೆ ನಿರ್ಧರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ.